सरकार आदेश खासगी आस्पत्रे सरकार आदेश के डोंट केर अंत डोंट केर सरकार ऐने आदेश कूड़ा डोंट केर बेंगलूर कोविड के निवृत्त केईबी नौकर बलिया नाकु लक्ष हण कटि बाडी तक हि अंत आस्पत्र सिबंदी पट हिड़ कूक सरकार आदेश के डोंट केर अंत शंकर सूपर स्पेशालिटी आस्पत्र हेल्ता है मृतदेह तक हम नाक लक्ष कटि हण पावति मृतदेह को अंत कूदार मृतप्ट रोगी बाकी बिल हाकुंत सरकार है बाकी बिल हाकद्रे क्रम तक अंत आस्पत्र मेल है कड़े मे हतरू आस्पत्र सेरद सोंकित कोरोना सोंक बड़ली सवनारे बाकी बिल पावति नाकु सवि नाकु लक्ष सवि रूपाय आस्पत्र बिल पावती हण पावति अरे बाड़ी को अंत आस्पत्र सिबंदी निन्े रात्रि ऐवे निवृत्त के बी गिरियप्प मृतप्ते के बी सिबंदी और निवृत्त सिबंदी केंगेरी बलिया नागदेवनहल्ली निवासी गिरियप्प शंकर सूपर स्पेशालिटी आस्पत्र चिकित्से पड़ता कनकपुर रोड आस्पत्र आस्पत्र विरुद्ध गिरियप्प पुत्र शिवकुमार आरोप बाड़ी को नमेंगे नाक लक्ष कटि बाड़ी तक हि अंत अंत आरोप अदर सरकार आदेश है नो कोविड मृतप्ट यदे देहव आस्पत्र कल इकू हाला आ देहवर कुटुबदे हस्तांतर हणकारी पीड़ो हाला अंत सरकार आदेश कूड़ा है ಈ ಆಸ್ಪತ್ರೆಯಲ್ಲಿ ಶಂಕರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಇಲ್ಲಿ ಅದನ್ನ ಅನ್ವಯಿಸುತ್ತಾ ಇಲ್ಲ ಸರ್ಕಾರದ ಆದೇಶ ಈ ಆಸ್ಪತ್ರೆಗೆ ಅನ್ವಯಿಸುತ್ತಾ ಇಲ್ಲ ಏನು ಸಿಬ್ಬಂದಿಗಳು ಪಟ್ಟ ಹಿಡಿದು ಕೂತ್ಕೊಂಡಿದ್ದಾರೆ 4 ಲಕ್ಷ ಕಟ್ಟಿ ಬಾಡಿ ತಗೊಂಡು ಹೋಗಿ ಈಗಾಗಲೇ 4 ಲಕ್ಷದ 80000 ಕಟ್ಟಿಬಿಡಿದ್ದಾರೆ ಇನ್ನು ಹಣ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಪೂರ್ಣಿಮಾ ಪೂರ್ಣಿಮೆಗ ಯಾವುದೇ ಆಸ್ಪತ್ರೆಗಳಲ್ಲೂ ಕೂಡ ಖಾಸಗಿ ಆಸ್ಪತ್ರೆಗಳಲ್ಲಿ ಹಣಕ್ಕಾಗಿ ಪೀಡಿಸೋ ಹಾಗಿಲ್ಲ ಅಂತ ಈಗಾಗಲೇ ಸರ್ಕಾರ ಆದೇಶ ಹೊರಡಿಸಿದ್ರು ಈ ಆಸ್ಪತ್ರೆ ಸಿಬ್ಬಂದಿಗೆ ಅದು ಅನ್ವಯಿಸೋದಿಲ್ವಾ ಅಥವಾ ಸರ್ಕಾರದ ಆದೇಶ ಇವರಿಗೆ ಗೊತ್ತಿಲ್ವಾ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಹೌದು ಹರೀಶ್ ಈಗಾಗಲೇ ಕೊರೋನಾದಿಂದ ಮೃತಪಟ್ಟಂತ ಸೋಂಕಿತರನ್ನ ಬಾಡಿ ಏನಿರುತ್ತೆ ಆ ಒಂದು ಬಾಡಿನ ತೆಗೆದುಕೊಂಡು ಹೋಗಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಏನೇ ಹಣವನ್ನ ಪಾವತಿಸಬೇಕಿದ್ರು ಕೂಡ ಅದನ್ನ ಹಣ ಪಾವತಿ ಮಾಡಿದ್ಮೇಲೆ ಏನು ಡೆಡ್ ಬಾಡಿ ತಗೊಂಡು ಹೋಗಬೇಕನ್ನ ಕುರಿತಾಗ ಕೂಡ ಏನ್ ಹಾಸ್ಪಿಟಲ್ ರೂಲ್ಸ್ ರೆಗ್ಯುಲೇಷನ್ಸ್ ಏನ್ ಮಾಡ್ತಾ ಇದ್ರು ಅದಕ್ಕೆ ಕಡಿವಾಣ ಕೂಡ ಸರ್ಕಾರ ಹಾಕಿತ್ತು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿ ಪ್ರಕರಣಗಳು ಕಂಡುಬಂದಂತ ಸಂದರ್ಭದಲ್ಲಿ ಆಯಾ ಹಾಸ್ಪಿಟಲ್ಗಳ ಮೇಲೆ ಕ್ರಮವನ್ನ ಕೂಡ ಕೈಗೊಳ್ಳುತ್ತೀವಿನ ಕುರಿತಾಗ ಕೂಡ ಈಗಾಗಲೇ ಆರೋಗ್ಯ ಸಚಿವರು ಸೇರಿದಂತೆ ಏನು ಸಿಎಂ ಅವರು ಕೂಡ ಸ್ಪಷ್ಟಪಡಿಸಿದ್ರು ಇದಾದರೂ ಕೂಡ ಈಗಾಗಲೇ ಕರಂಕಪುರದಲ್ಲಿ ಇರತಕ್ಕಂತ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಒಂದು ದುರಂತ ನಡೆದಿದೆ ಸೋ 15 ದಿನಗಳ ಹಿಂದೆ ಅಷ್ಟೇ ಕೆಬಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಒಬ್ಬ ನೌಕರರು ಅಲ್ಲಿ ಏನು ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಳತಾ ಇದ್ದರು ಈಗ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ರಾತ್ರಿ 7:30 ರ ಸುಮಾರಿಗೆ ಸಾವನ್ನಪ್ಪಿದ್ದಾರೆ ಆದರೆ ಸಾವನ್ನಪ್ಪಿ ಇಲ್ಲಿವರೆಗೂ ಕೂಡ ಅಂದ್ರೆ ಮಧ್ಯಾಹ್ನ ಆಗ್ತಾ ಬಂದ್ರು ಕೂಡ ಅವರ ಡೆಡ್ ಬಾಡಿಯನ್ನ ಕೊಟ್ಟಿಲ್ಲ ಕೊಡಿ ಅಂತ ಹೇಳಿದ್ರೆ ಈಗಾಗಲೇ ಅಂದ್ರೆ 15 ದಿನದಿಂದ ಇಲ್ಲಿವರೆಗೂ ಕೂಡ ಏನು 5-6 ಲಕ್ಷ ಬಿಲ್ ಆಗಿದೆ ಆದರೆ 4.5 ಲಕ್ಷ ಈಗಾಗಲೇ ಹಣವನ್ನ ಪಾವತಿ ಮಾಡಿದ್ದಾರೆ ಇನ್ನೂ ಕೂಡ 4.5 ಲಕ್ಷವನ್ನ ನೀವು ಡೆಡ್ ಬಾಡಿ ಕೊಡಬೇಕು ಅಂತ ಹೇಳಿದ್ರೆ 4.5 ಲಕ್ಷವನ್ನ ನೀವು ಹಣವನ್ನ ಪಾವತಿ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಡೆಡ್ ಬಾಡಿಯನ್ನ ಕೊಡೋದಿಲ್ಲ ಅನ್ನೋ ಕುರಿತಾಗೂ ಕೂಡ ಈಗಾಗಲೇ ಆಸ್ಪತ್ರೆ ಸಿಬ್ಬಂದಿಗಳು ಆ ಒಂದು ನೌಕರರ ಏನು ಸಂಬಂಧಿಕರು ಏನಿರ್ತಾರೆ ಅವರ ಮೇಲೆ ಒಂದು ರೀತಿಯಾಗಿ ಆಕ್ರೋಶ ವ್ಯಕ್ತ ಮಾಡಿದ್ದಾರೆ ಸೋ ಅದಾದ ನಂತರದಲ್ಲಿ ಒಂದಷ್ಟು ಜನ ಮಾಧ್ಯಮದವರಿಗೆ ವಿಷಯವನ್ನು ತಿಳಿಸಿದ ಮೇಲೆ ಒಂದಷ್ಟು ಜನ ನಾವು ಕೂಡ ಆಸ್ಪತ್ರೆಗಳಿಗೆ ಕಾಲ್ ಮಾಡಿ ಅದಾದ ನಂತರದಲ್ಲಿ ಅವರು ಡೆಡ್ ಬಾಡಿಯನ್ನ ಕೊಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು ಇಂತಹ ಪ್ರಕರಣಗಳು ಕಂಡುಬರ್ತಾ ಇದ್ರೂ ಕೂಡ ಸರ್ಕಾರ ಯಾಕೆ ಕಣ್ಮುಚ್ಚಿ ಕುಳಿತಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ ಸೋ ಈಗಾಗಲೇ ಏನು ಮೃತರ ಒಂದು ಕುಟುಂಬಸ್ಥರು ಕೂಡ ಈಗಾಗಲೇ ಸಾಕಷ್ಟು ಕಣ್ಣೀರನ್ನ ಹಾಕ್ತಾ ಇದ್ರು ನಿನ್ನೆ ರಾತ್ರಿಯಿಂದಲೂ ಕೂಡ ಡೆಡ್ ಬಾಡಿಯನ್ನ ಕೇಳ್ತಾ ಇದೀವಿ ಆದ್ರೆ ಡೆಡ್ ಬಾಡಿ ಮಾತ್ರ ಕೊಡ್ತಾ ಇಲ್ಲ 4,75,000 ರೂಪಾಯಿನ ನೀವು ಕೊಟ್ಟರೆ ಮಾತ್ರ ನಾವು ಡೆಡ್ ಬಾಡಿಯನ್ನ ಕೊಡ್ತೀವಿ ಅನ್ನೋ ಕುರಿತಾಗ ಕೂಡ ಈಗಾಗಲೇ 12 ಗಂಟೆ ಕಳಿತಾ ಬಂದ್ರು ಇಲ್ಲಿವರೆಗೂ ಕೂಡ ಡೆಡ್ ಬಾಡಿನ ಕೊಟ್ಟಿಲ್ಲ ಇಂತಹ ದುರಂತರ ಪರಿಸ್ಥಿತಿಗಳು ಈ ಆಸ್ಪತ್ರೆಗಳಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾಚಿಕೆ ಗೇಡಿನ ವಿಚಾರ ಅಂತ ಹೇಳಬಹುದು ಎಷ್ಟು ಅಂದ್ರೆ ದಿನದಿಂದಕ್ಕೆ ಕೊರೋನಾದಿಂದ ಮೃತಪಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಇದರ ಮಧ್ಯದಲ್ಲಿ ಆಸ್ಪತ್ರೆಗಳ ವೈದ್ಯರುಗಳು ಯಾಕೆ ಅಮಾನುಷವಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ ಹರೀಶ್ ಥ್ಯಾಂಕ್ ಯು ಪೂರ್ಣಿಮಾ ತಮಿಳು ಮಾಹಿತಿಗೆ